ದೇವರ ಋಣ, ಪಿತೃಋಣ, ಮನುಷ್ಯ ಋಣ ಮತ್ತು ಪ್ರಾಣಿಗಳ ಋಣ, ಓಕೆ, ಋಷಿ ಋಣ, ಐದು ಋಣಗಳು ಮನುಷ್ಯರಿಗೆ. ದೇವಋಣ, ಪಿತೃಋಣ, ಮನುಷ್ಯ ಋಣ, ಋಷಿ ಋಣ, ಪ್ರಾಣಿಗಳ ಋಣ. ಋಣ ಅಂದರೆ ನಾವು ಸಾಲ ತಗೊಂಡಿದ್ದೇವೆ ಅವ್ರ ಹತ್ರ, ನಾವು ವಾಪಸ್ ಕೊಡಬೇಕು. ಆ ಸಾಲ ವಾಪಸ್ ಕೊಡಬೇಕಾದ್ರೆ ನಾವು ಪುನಃ ಪುನಃ ಜನ್ಮ ತೆಗೋಬೇಕು. ದೇವತೆಗಳ ಋಣ ಅಂದರೆ, ದೇವತೆಗಳಂದರೆ ಎಲ್ಲ ಪ್ರಕೃತಿಯ ನಿಯಮಕ್ಕೆ ಪ್ರಕೃತಿಯ ನಿಯಮಕ್ಕೆ ಕಾರಣರಾದರು. ಮಳೆ, ಬೆಳೆ, ಆಹಾರ, ಆಯಿತಾ, ನಮ್ಮ ಇಂದ್ರಿಯಗಳ ಕೆಲಸ ಮಾಡೋದು, ಬುದ್ಧಿ ಕೆಲಸ ಮಾಡೋದು, ಮನಸ್ಸು ಕೆಲಸ ಮಾಡೋದು, ಇದೆಲ್ಲ ಕೆಲಸ ಮಾಡಿ ಶಕ್ತಿ, ಅದಕ್ಕೆ ದೇವತೆಗಳು ಅಂತ ಹೇಳೋದು. ಆ ದೇವತಾಶಕ್ತಿ ಕೆಲಸ ಮಾಡ್ತಾ ಇದ್ದಕ್ಕೆ ನಮ್ಮ ಜೀವನ ನಡೀತಾ ಇದೆ. ಆ ದೇವತೆಗಳಿಗೆ ಕೃತಜ್ಞರಾಗುವುದು, ಆ ದೇವತೆಗಳಿಗೆ ಕೃತಜ್ಞತೆ ಅರ್ಪಿಸೋದು ಹೇಗೆ? ಪೂಜೆಗಳ ಮೂಲಕ, ಯಜ್ಞಗಳ ಮೂಲಕ ಕೃತಜ್ಞತೆ ಅರ್ಪಿಸೋದು ದೇವತೆಗಳ ಋಣ. ಅವರೇನು ಅವ್ರಿಗೇನು ನೀವು ಕೊಡಬೇಕಾಗಿಲ್ಲ, ಬಟ್ ಕೃತಜ್ಞತೆ ಅರ್ಪಿಸಿದ್ರೆ ಅವ್ರಿಗೆ ಸಂತೋಷ, ಅದಕ್ಕೆ ದೇವತೆಗಳ ಋಣ ಅಂತ ಹೇಳಿ. ದೇವತೆಗಳ ಋಣ ತೀರಿಸೋದು ಹೇಗೆ? ಪೂಜೆಗಳ ಮೂಲಕ ಮತ್ತು ಯಜ್ಞಗಳ ಮೂಲಕ ದೇವಋಣ. ಪಿತೃಋಣ ಅಂತ ಹೇಳಿದರು. ಪಿತೃ ಅಂದರೆ ನಿಮಗೆ ಈ ಶರೀರ ಕಾರ ಬರಬೇಕಾದ್ರೆ ಕಾರಣ ಯಾರು? ನಿಮ್ಮ ತಂದೆ. ನಿಮ್ಮ ತಂದೆಗೆ ಕಾರಣ ನಿಮ್ಮ ಅಜ್ಜ. ಸೊ ಈ ಒಂದೊಂದು ಒಬ್ಬೊಬ್ಬರು ಒಂದೊಂದು ದೇಹ ಕೊಟ್ಟರು. ಆ ದೇಹ ಕೊಟ್ಟಾಗ ಒಬ್ಬ ಮನುಷ್ಯನನ್ನು ಹುಟ್ಟಿ ಬದಸಿ ಬೆಳೆಸೋದು ಸುಲಭ ಅಲ್ಲ, ಕಷ್ಟಪಡಬೇಕು. ಅವರು ತುಂಬ ಕಷ್ಟಪಟ್ಟಿದ್ದಾರೆ ನಿಮ್ಮ ಜೀವನ ಕೊಡಬೇಕಾದ್ರೆ. ಆ ಕಷ್ಟಪಟ್ಟದಕ್ಕೆ ಆ ಪಿತೃಗಳಿಗೆ ನೀವು ಕೃತಜ್ಞತೆ ಅರ್ಪಿಸಬೇಕು. ಹೇಗೆ ಅರ್ಪಿಸೋದು? ಅವ್ರಿಗೆ ಶ್ರಾದ್ದ ಮಾಡೋದು ಮತ್ತು ಪೂಜೆ ಮಾಡೋದು, ಅವೆಲ್ಲ ಕೃತಜ್ಞತೆಗಳು. ಕಡೆಗೆ ಅವ್ರು ನಿಮ್ಗೆ ಕಷ್ಟಪಟ್ಟು ನಿಮ್ಮ ಜೀವನ ಕೊಟ್ಟರೆ ನೀವು ನಿಮ್ಮ ಅವ್ರ ಕುಲ ಸಂತತಿನ ಮುಂದುವರಿಸಬೇಕು. ಹಾಗಾಗಿ ನೀವು ಒಬ್ಬರು ಮಕ್ಕಳನ್ನು ಹುಟ್ಟಿಸ್ಬೇಕು. ಎಂಥ ಮಕ್ಕಳು? ಆ ರಾಷ್ಟ್ರಕ್ಕೆ ಒಳ್ಳೇದು ಮಾಡುತ್ತವ್ರು, ಅಂದರೆ ದೇಶಕ್ಕೆ, ಅದಕ್ಕೆ ಜನರಿಗೆ ಲೋಕ ಕಲ್ಯಾಣ ಮಾಡುವಂಥ ಮಕ್ಕಳನ್ನು ಹುಟ್ಟಿ ಬೆಳೆಸಬೇಕು. ಇಲ್ಲ, ಪಿತೃಋಣ ತೀರಿಸಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಬೇರೆ ಯಾರೋ ವಯಸ್ಸಾದವರು ಇರ್ತಾರೆ, ಆ ವಯಸ್ಸಾದವರು ಸೇವೆ ಮಾಡಬೇಕು. ನಮ್ಮ ಮಕ್ಕಳಿಲ್ಲ, ಬೇರೆ ಮಕ್ಕಳನ್ನ ಪ್ರೀತಿ ಮಾಡಬೇಕು. ಆ ರೀತಿ ಪಿತೃಋಣವನ್ನು ತೀರಿಸಬೇಕು. ದೇವಋಣ, ಪಿತೃಋಣ, ಕಡೆಗೆ ಮನುಷ್ಯ ಋಣ. ನಮ್ಗೆ ಏನೇ ಬೇಕಾದ್ರೂ ನಾವು ಎಷ್ಟೋ ಕಡೆ ಏನೋ ಸಹಾಯ ತಗೊಳ್ತೇವೆ, ಪ್ರತಿಯೊಂದು ಜೀವನದಲ್ಲೂ ಸಹಾಯ ತಗೊಳ್ತಾ ಇರ್ತೇವೆ. ನಮ್ಮ ಬದುಕಿರಲಿಕ್ಕೆ ಸಹಾಯ ಬೇಕೇ ಬೇಕು. ಆ ಸಹಾಯ ತೀರಿಸೋದು ಹೇಗೆ, ಯಾರು ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ. ಹಾಗ್ಬಿಟ್ಟು ನಮ್ಮ ಕೈಲಾದಷ್ಟು ಬೇರೆಯವರಿಗೆ ನಾವು ಸಹಾಯ ಮಾಡಬೇಕು. ದಾನ ಮತ್ತು ಯಜ್ಞ ಅಂತ ಎರಡಿದೆ. ದಾನ ಅಂದರೆ ನೀವು ಕೊಟ್ಬಿಡ್ತೀರ, ಯಜ್ಞ ಅಂದರೆ ನೀವು ಕೊಟ್ಬಿಟ್ಟು ಅದನ್ನು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತೀರ. ಈಗ ವಿದ್ಯಾದಾನ ಮಾಡಿದರೆ ಅವರಿಗೆ, ಅವರು ವಿದ್ಯಾದಾನ ಮಾಡಿದ್ರು ನಿಮಗೆ, ಅದು ದಾನ ಅಲ್ಲ, ಅದು ಯಜ್ಞ. ಯಾಕಂದರೆ ಅವ್ರು ನಿಮ್ಗೆ ಕೊಟ್ರಲ್ಲ, ಅದು ನೀವು ಇನ್ನೊಬ್ಬರಿಗೆ ಕೊಡಬೇಕಾಗುತ್ತೆ, ನಿಮ್ಮ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಅವ್ರು ನಿಮಗೆ ಪಾಠ ಹೇಳ್ಕೊಟ್ರು, ಆ ಪಾಠ ಹೇಳ್ಬಿಟ್ಟು ನಿಮ್ಮಲ್ಲಿ ಉಳಿಯಲ್ಲ, ನೀವು ಇನ್ನೊಂದು ನಿಮ್ಮ ನಾಲ್ಕು ಜನ ಹೇಳ್ತೀರ. ಹಾಂ, ಯಜ್ಞ ಅಂತ ಹೇಳಿದ್ರಂದರೆ ಆ ಹೊಲದಲ್ಲಿ ಒಂದು ಬೀಜ ಬಿತ್ತಿದ್ರೆ ಆ ಸಸಿ ಬೆಳಗ್ಗೆ ಇದು ಬರ್ತದೆ, ಬೆಳೀತೆ, ಆ ಬೀಜಗಳು ಇರ್ತಾವಲ್ಲ ಅಲ್ಲಿ, ಇದು ಸ್ವಲ್ಪ ತೆಗೆದು ಇನ್ನೊಂದು ಕಡೆ ಹಾಕಿದ್ರೆ ಇನ್ನೊಂದು ಬೆಳೀತದೆ, ಬೆಳೀತಾ ಹೋಗುತ್ತೆ. ದಾನದಲ್ಲಿ ಕೊಟ್ಟದ್ದು ಖರ್ಚಾಗ್ಬಿಡ್ತದೆ ಯಜ್ಞ. ಹಾಂ, ನಿಮ್ಮ ನೀವು ನಿಮ್ಮ ಇಲ್ಲಿ ಗೀತಾ ಸಂಘದಲ್ಲಿ ಏನೇನು ಹೇಳ್ಕೊಡ್ತೀವಲ್ಲ ಅದು ಯಜ್ಞ, ಒಬ್ಬರಿಂದ ಒಬ್ಬರಿಗೆ ಬೆಳೀತಾ ಹೋಗುತ್ತೆ, ಅದಕ್ಕೆ ಯಜ್ಞ. ಸೊ ಹಾಗಾಗ್ಬಿಟ್ಟು ಅದು ಯಾವುದು, ಮನುಷ್ಯ ಋಣ. ಕಡೆಗೆ ಋಷಿ ಋಣ ಅಂತ ಹೇಳ್ತಾರೆ, ಋಷಿ ಋಣ, ಗುರು ಋಣ. ನೋಡಿ, ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಈ ಆತ್ಮಜ್ಞಾನ ವೇದ ಮಂತ್ರಗಳು, ವೇದ ಮಂತ್ರ ಹೇಳ್ತಿಲ್ಲ, ಯಾವುದಾದ್ರು ಪಾಠ ಮಾಡ್ತಿಲ್ಲಪ್ಪ, ಯಾವುದಾದ್ರು ಮಂತ್ರ ಚಾಂಡ್ ಮಾಡ್ತಿಲ್ಲ, ಬೇರೆ ಬೇರೆ ಸೂಕ್ತಗಳೆಲ್ಲ ಮಾಡ್ತಿಲ್ಲ, ಅದು ಎಷ್ಟೋ ಸಾವಿರ ವರ್ಷಗಳಿಂದ ನಡೀತಾ ಬಂದಿದೆ. ಆಯಿತಾ, ಹೇಗೆ ಬಂತು, ನಡೀತಾ ಬಂತು? ಅವರು ಗುರುಗಳು ಶಿಷ್ಯರಿಗೆ ಹೇಳ್ಕೊಟ್ರು, ಶಿಷ್ಯರು ತಮ್ಮ ಶಿಷ್ಯರಿಗೆ ಹೇಳ್ಕೊಟ್ರು, ಪ್ರತಿಯೊಬ್ಬರು ಅದನ್ನು ಜಾಗೃತೆಯಿಂದ ನೆಕ್ಸ್ಟ್ ಮುಂದಿನ ಜನ್ಮಕ್ಕೆ ಕೊಡ್ತಾರೆ. ಅವರು ಯಾಕೆ ಕೊಡ್ತಾರೆ? ಇದು ಬೆಲೆ ಬಾಳುವ ವಸ್ತು ಅಂತ. ಆಯಿತಾ, ಅದಕ್ಕೆ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಅದೇ ರೀತಿ ಆತ್ಮಜ್ಞಾನ ಕೂಡ, ಎಷ್ಟೋ ಕಾಲದಿಂದ, ಅನಾದಿ ಕಾಲದಿಂದ ಆತ್ಮಜ್ಞಾನ ಗುರುವಿನಿಂದ ಶಿಷ್ಯರಿಗೆ, ಶಿಷ್ಯರಿಂದ ನೆಕ್ಸ್ಟ್, ಅವರು ಅದನ್ನು ಜಾಗ್ರತೆಯಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಹೇಗೆ ಅಪ್ಪ ಮಕ್ಕಳಿಗೆ ಆಸ್ತಿಯನ್ನು ಜಾಗ್ರತೆಯಾಗಿ ಉಳಿಸ್ಕೊಳ್ತಾರೋ, ಹಾಗೆ ಜ್ಞಾನದ ಆಸ್ತಿಯನ್ನು ನಮ್ಮ ಹಿರಿಯರ ಕಾಲದಿಂದ ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಮ್ಮ ದೇಶದಲ್ಲಿ ಈಗ ಸಂಸ್ಕೃತಿ ಉಳ್ಕೊಂಡಿದೆ. ನಮ್ಮ ದೇಶದ ಮೇಲೆ ಸಾವಿರ ವರ್ಷ ದಾಳಿ ಮಾಡಿದರು, ದಾಳಿ ಮಾಡಿ ಇಲ್ಲಿ ಎಲ್ಲ ನಾಶ ಮಾಡಿದರು, ಆದರೆ ಜ್ಞಾನ ನಾಶ ಆಗಿಲ್ಲ. ಯಾಕೆ? ಅದನ್ನು ಉಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಜನ. ಈಗ ನೋಡಿ, ಅವರು ರಿಟೈರ್ ಆದಮೇಲೆ ಕಳಿಸ್ಕೊಡ್ತಾರೆ. ಯಾಕೆ? ಆ ಜ್ಞಾನ ಉಳಿಬೇಕಂತ. ಸೊ ನೀವು ಅದನ್ನು ನೀವು ಕಳಿಸ್ಕೊಡ್ತೀರ. ಹಾಗೆಯೇ ಜ್ಞಾನ ಸಂತತಿ ಉಳ್ಕೊಂಡು ಬಂದಿದೆ ಯಾವಾಗಿನ ಕಾಲದ ಅನಾದಿ ಕಾಲದಿಂದ, ಹೌದಲ್ಲೋ? ಈಗ ಆತ್ಮಜ್ಞಾನದ ನಾನು ಮಾತಾಡ್ತಿರೋದು ಶಂಕರಾಚಾರ್ಯ ಹೇಳಿದ್ದು,
ಶಂಕರಾಚಾರ್ಯ ಹೇಳಿದ್ದು ಅವ್ರ ಗುರುಗಳು ಗೋವಿಂದಾಚಾರ್ಯರು, ಅವ್ರ ಗುರು ಗೋವಿಂದಾಚಾರ್ಯ ಹೇಳಿದ್ದು ಗೌಡಪಾದಾಚಾರ್ಯ, ಗೌಡಪಾದಾಚಾರ್ಯ ಹೇಳಿದ್ದು ಅವ್ರ ಗುರುಗಳು. ಅನಾದಿ ಕಾಲದಿಂದ ಏನು ಹೇಳಿದೆ ಅದು ನಡ್ಕೊಂತ ಬಂದಿದೆ. ಅಲ್ಲಿ ಪ್ರತಿಯೊಬ್ಬರು ಅದನ್ನು ಜಾಗರೂಕತೆ ಕಾದು ನೆಕ್ ಮುಂದಿನ ಜನಾಂಗ ಕೊಡ್ತಾರೆ. ನಾನು ಯಾಕೆ ಪಾಠ ಮಾಡ್ತಿದ್ದೇನೆ? ಇದು ನನ್ನಲ್ಲೇ ಉಳ್ಕೋಬಾರ್ದು, ಅದು ಹರಡಬೇಕು, ಮುಂದಿನ ಮುಂದೆ ಹೋಗಬೇಕು. ಅದು ನಿಮ್ಮಲ್ಲೇ ಉಳ್ಕೋಬಾರ್ದು, ನೀವು ಅದನ್ನು ನಾಲ್ಕು ಜನಕ್ಕೆ ಹೇಳಬೇಕು, ಹಾಗೆ ಅದು ಹೋಗ್ತಾ ಇರ್ತದೆ. ಋಷಿಗಳ ಋಣ ಹೇಗೆ ತೀರಿಸೋದು? ಋಷಿಗಳ ಋಣ ಮತ್ತು ಋಷಿಗಳು ಹೇಳಿದ್ದನ್ನು ನಾವು ಕೇಳಬೇಕು, ನಾವು ತಿಳ್ಕೊಬೇಕು, ನಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು, ಅದನ್ನು ನಾವು ನಾಲ್ಕು ಜನಕ್ಕೆ ಹಂಚಬೇಕು, ಆವಾಗ ಅದು ಋಷಿಗಳ ಋಣ ತೀರುತ್ತದೆ. ಇದರ ನಾಲ್ಕು ಋಣಗಳಲ್ಲಿ, ಐದು ಋಣಗಳಲ್ಲಿ ಋಷಿಗಳ ಋಣ ಭಾಳ ಶ್ರೇಷ್ಠ, ಯಾಕಂದರೆ ಜ್ಞಾನ ಅದು, ಉಳಿದದ್ದು ವ್ಯವಹಾರ. ಋಷಿಗಳ ಜ್ಞಾನ ಅದು, ಜ್ಞಾನ ಭಾಳ ಶ್ರೇಷ್ಠ. ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಆ ಜ್ಞಾನವನ್ನು ಭಾಳ ಎಚ್ಚರಿಕೆಯಿಂದ ಕಾಪಾಡ್ಕೊಂಡು ಬಂದರೆ ಇದರ ಎಲ್ಲ ನಾಶ ಆಗೋಗ್ಬಿಡ್ತಿತ್ತು. ಅದು ಋಷಿಗಳ ಋಣ. ಋಷಿಗಳ ಋಣ ತಿಳಿಸೋದೇಗೆ? ಋಷಿಗಳು ಹೇಳಿದ್ದು ನಾವು ಕೇಳ್ಕೋಬೇಕು, ನಾವು ಚೆನ್ನಾಗಿ ಗಮನ ಕೊಡಬೇಕು, ನಾವು ಅರ್ಥ ಮಾಡ್ಕೋಬೇಕು, ಅದು ನಾಲ್ಕು ಜನರಿಗೆ ಕೊಡಬೇಕು. ಆ ಋಷಿ ಋಣ ತಿಳ್ಸ್ಕೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಬರ್ತಾ ಇದ್ದು, ನಾನು ಮೈಸೂರಿಗೆ ಬಂದದ್ದು, ನಾನು ಪಾಠ ಮಾಡಿದೆ. ಯಾಕೆ? ಋಷಿಗಳ ಋಣ ಅದು. ಆ ಋಷಿಗಳ ಋಣ ನಾನು ಅದು ನನ್ನಲ್ಲಿ ಇಟ್ಕೊಳೋಕ್ಕಾಗಲ್ಲ, ನಾನು ಕಲ್ತದ್ದನ್ನು ನಾನು ನಾಲ್ಕು ಜನಕ್ಕೆ ಹಚ್ಚಲೇಬೇಕು. ಅದಕ್ಕೆ ಗಾಯತ್ರಿ ಇದನ್ನು ಇದು ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ, ಹಂಚ್ತಾರೆ. ಯಾಕಂದರೆ ಋಷಿಗಳ ಋಣ ಅದು, ಕೊಡಬೇಕು ಅದು ಸಮಾಜಕ್ಕೆ. ಅದು ಋಷಿ ಋಣ. ಕಡೆಗೆ ಇನ್ನೊಂದು ಋಣ ಉಳಿತು, ಪ್ರಾಣಿಗಳ ಋಣ. ನಮ್ಮ ಜೀವನ ಮಾಡಬೇಕಂದ್ರೆ ನಾವು ಭಾಳ ಪ್ರಾಣಿಗಳಿಗೆ ಹಿಂಸೆ ಕೊಡ್ತೇವೆ. ಓಕೆ, ಇಲ್ಲಿ ನಾವು ಮನೆ ಕಟ್ಟಬೇಕಾದ್ರೆ ಈ ಮನೆ ಈ ಜಾಗದಲ್ಲಿ ಕಾಡಿತ್ತು, ಕಾಡನ್ನು ನಾಶ ಮಾಡ್ತೇವೆ. ಕಡೆಗೆ ಈಗಿನ ಕಾಲದಂತೂ ಪ್ರಾಣಿಗಳನ್ನು ಕೊಲ್ಲೋದು, ಪ್ರಾಣಿಗಳಿಗೆ ಹಿಂಸೆ ಮಾಡೋದು ಅತ್ಯಂತ ಆಗಿಬಿಟ್ಟಿದೆ. ಆಯಿತಾ, ಅವು ಶಾಪ ಆಗ್ತಾವೆ ಮನುಷ್ಯರಿಗೆ, ಅವ್ರು ದುಃಖ ಪಡ್ತಾವೆ. ಪಾಪ ಅವರಿಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾವೆ ಅವರಿಗೆ. ಆದರೆ ನಾವೇನು ಮಾಡ್ತೇವೆ, ಮನುಷ್ಯರು ಅದರ ಚಿತ್ರ ಹಿಂಸೆ ಮಾಡ್ತೇವೆ. ಮೊದಲನೇದು ಅವ್ರಿಗೆ ಹಿಂಸೆ ಮಾಡಿಬಿಡಲಿ, ಅವ್ರಿಗೆ ಒಳ್ಳೇದು ಮಾಡಬೇಕಂತ ಏನಾದ್ರು ಮಾಡಬೇಕು. ಅದಕ್ಕೆ ಮುಂಚಿನ ಕಾಲದಲ್ಲಿ ನೀವು ಇದನ್ನು ಹಬ್ಬ ಹರಿದಿನ ಕಾಲದಲ್ಲಿ ನೋಡ್ತಿದ್ದೆ, ಸ್ವಲ್ಪ ಅದು ಕಾಗೆಗೆ, ಕಡೆಗೆ ದನಕ್ಕೆ, ಹಸುಗೆ, ನಾಯಿಗೆ ಇಡ್ತಿದ್ರಿ. ಅದು ಯಾವಾಗ ಹಬ್ಬ ಒಂದು ಅದು ಆ್ಯಕ್ಚುಲಿ ಅಲ್ಲ, ದಿನ ಮಾಡಬೇಕದು. ಈಗ ನಾಯಿ ಹುಡ್ಕೋದಲ್ಲಿ, ಕಾಗೆ ಹುಡ್ಕೋದಲ್ಲಿ, ಈಗ ದನ ಹುಡ್ಕೋದಲ್ಲಿ. ಈಗಿನ ಕಾಲದಲ್ಲಿ ಕಾಗೆ ಸಾಕ್ತದಲ್ಲ. ಸೊ ಅದರ ಅರ್ಥ ಬರೀ ಕಾಗೆ, ದನ ಮತ್ತು ನಾಯಿ ಅಲ್ಲ, ಆ ಪ್ರಾಣಿಗಳಿಗೆ ನಾವು ದಿನ ಏನಾದರೂ ಸಹಾಯ ಮಾಡಬೇಕು ಅಂತ ಪ್ರಾಣಿಗಳಿಗೆ. ಯಾಕಂದರೆ ಪಾಪ ಕಷ್ಟಪಡ್ತಾವೆ. ಓಕೆ, ಅವ್ರಿಗೆ ಬೇರೆ ಯಾರು ಗತಿ ಇಲ್ಲ, ಅವ್ರಿಗೆ ನೀವೇ ದೇವರು. ಆ ಪ್ರಾಣಿಗಳಿಗೆ ನಾವು ನೋಡ್ಕೋಬೇಕು, ಅದು ಋಷಿ, ಅದು ಏನು ಹೇಳ್ತೇವೆ, ಹಾಂ, ಪ್ರಾಣಿಗಳು. ಅದಕ್ಕೆ ಗೋಸೇವೆ ಅಂತ ಹೇಳ್ತೇವೆ. ಬೇರೆ ಬೇರೆ ಪ್ರಾಣಿಗಳ ಸೇವೆ ಮಾಡಬೇಕು. ಯಾಕಂದರೆ ಈ ಸೇವೆ ಮಾಡೋದು, ಯಾಕಂದರೆ ಋಷಿಗಳಲ್ಲಾಗಲಿ, ದೇವರಲ್ಲಾಗಲಿ, ಪ್ರಾಣಿಗಳಾಗಲಿ, ಮನುಷ್ಯರಲ್ಲಾಗಲಿ, ಅವ್ರು ನಿಮ್ಮ ಪ್ರಾಣಿಗಳ ಸೇವೆ, ಮನುಷ್ಯರ ಸೇವೆ, ದೇವರ ಸೇವೆ ಅಲ್ಲದು, ಅವರೆಲ್ಲ ನಾರಾಯಣನ ಸೇವೆ, ಅದರೊಳಗೆಲ್ಲ ಭಗವಂತ ಇದ್ದಾನೆ ಅಂತ ಭಾವನೆಯಿಂದ ಮಾಡಬೇಕು. ಇದು ಋಷಿ ಋಣ, ಇದು ಋಣಗಳನ್ನು ತೀರಿಸೋ ದಾರಿ. ಸರಿನಾ?